ಇವತ್ ನೋಡ್ರಿ ನೀರೊಳಗ ನೀರ್ ಮಿಕ್ಸ್ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿ ನಿಮ್ಗ ತೋರಿಸ್ತೇನೆ ನೋಡ್ರಿ ದೋಸ್ತ. ನೀರೊಳಗ ಈಗ ನೀರ್ ಮಿಕ್ಸ್ ಮಾಡವ್ರಿ ನೋಡ್ರಿ ದೋಸ್ತ. ಆಲ್ರೈಟ್, ಹಲೋ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಯಾರು ಆರಾಮಿದಿರುತ್ತೆ ಅನ್ಕೋತೀವಿ, ನಾವು ಆರಾಮಾಗಿ ಇದೇವ್ರೆ ನಾವ್ರೆ. ಸೊ ಲಾಸ್ಟ್ ಟೈಮ್ ನೋಡ್ರಿ ಸೋಡಿಯಂ ಮೆಟಲ್ ನೀರೊಳಗೆ ಹಾಕಿದ್ ನೋಡ್ರಿ, ಅಫ್ಕೋರ್ಸ್ ಅದು ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ಆಗಿತ್ತು ನಮ್ದು. ಆಮೇಲೆ ಇನ್ನೊಂದು ಡೆವಿಲ್ ಟೂತ್ಪೇಸ್ಟ್, ಫುಲ್ ಫ್ಲಾಪ್ ಟೂತ್ಪೇಸ್ಟ್ ಅದ. ಸೊ ಅದನ್ನು ನಾವು ಆ್ಯಕ್ಚುಲಿ ಬೇರೆ ಟೈಪ್ ಒಳಗೆ ಮಾಡೋಕೆ ಹೋದ್ವು, ಅದೊಂದು ಫ್ಲಾಪ್ ಇತ್ತು. ಸೊ ಅದಕ್ಕೂ ಆದರೂ ನೀವು ಭಾಳ ಚಲೋ ಅದನ್ನು ಸಪೋರ್ಟ್ ಮಾಡಿದ್ರಿ, ಥ್ಯಾಂಕ್ ಯು. ಇವತ್ತು ನೋಡ್ರಿ ನಾವು ನಿಮಗೆ ನೀರು ಆಮೇಲೆ ಗ್ಯಾಸ್ ಮಿಕ್ಸ್ ಮಾಡಿದರೆ ಏನೇನಾಗ್ತದೆ ತೋರಿಸಿರೋದು. ಆ್ಯಕ್ಚುಲಿ ಎಲ್ ಪಿ ಜಿ ಗ್ಯಾಸ್ ಏನಿರ್ತೈತೆ ನೋಡ್ರಿ, ಅದ ನಾನ್ ಪೋಲಾರ್ ಸಬ್ಸ್ಟೆನ್ಸ್. ಕೆಮಿಸ್ಟ್ರಿ ಹುಡುಗರಿಗೆಲ್ಲ ಚಲೋದಂಗೆ ಅರ್ಥ ಆಗಿರ್ತೈತ್ರಿ. ನಾನ್ ಪೋಲಾರ್ ಸಬ್ಸ್ಟೆನ್ಸ್ ಏನಿರ್ತೈತೆ ನೋಡ್ರಿ, ಪೋಲಾರ್ ಸಬ್ಸ್ಟೆನ್ಸ್ ಜೊತೆ ಮಿಕ್ಸ್ ಆಗಂಗಿಲ್ಲರಿ. ಸೊ ಹಿಂಗಾಗಿ ಇದನ್ನ ಅದನ್ನು ಕೂಡಿಸಿದಾಗ ಏನಾಗ್ತೈತ್ರಿ, ನಾನ್ ಪೋಲಾರ್ ಸಬ್ಸ್ಟೆನ್ಸ್ ಏನೈತೆ ನೋಡ್ರಿ, ಪೋಲಾರ್ ಸಬ್ಸ್ಟೆನ್ಸ್ ಒಳಗೆ ಹಾಕಿದ್ಮ್ಯಾಗ ಸಣ್ಣಗೆ ಬಬಲ್ಸ್ ಹೇಳಕ್ ಸ್ಟಾರ್ಟ್ ಆಗ್ತಾವ್ರಿ, ಅದು ಅದ್ರಿಂದ ಸೆಪ್ರೇಟ್ ಆಗಕ್ಕೆ ನೋಡ್ದೈತ್ರಿ. ಸೊ ಅದನ್ನು ನಾವು ರಿವರ್ಸ್ ಮಾಡಿದಾಗ ಇದು ಫುಲ್ ಫೋರ್ಸಿಗೆ ಕೆಳಗೆ ಬರಕ್ಕೆ ಸ್ಟಾರ್ಟ್ ಆಗ್ತೈತ್ರಿ, ಅದ ಕಾಸ್ ಮಾಡ್ದೈತ್ರಿ ನಮ್ದು ಪೋಲಾರ್ ಸಬ್ಸ್ಟೆನ್ಸ್ ಅಂದ್ರೆ ನೀರ ಮ್ಯಾಲ ಹಾರ ಕಾರಣ. ಸೊ ಇದೊಂದು ಲಾಜಿಕ್ ಐತ್ರಿ, ಇದ್ರೊಳಗೆ ಏನು ಮ್ಯಾಜಿಕ್ ಇಲ್ಲ, ಜಸ್ಟ್ ಲಾಜಿಕ್ ಅಷ್ಟೇ ಐತ್ರಿ. ಆಮೇಲೆ ಇವತ್ತು ನಾವು ಇದ್ರೊಳಗೆ ಬಗ್ಗೆ ಬಗ್ಗೆ ಅಂತದ ನಿಮ್ಗೆ ಮಜಾ ತೋರಿಸ್ತೇವ್ರಿ. ಈಗ ವಾಟರ್ ಬಾಟ್ಲಿಂದ ಒಂದು ಸ್ಯಾಂಪಲ್ ತೋರಿಸಿದವ್ರಿ ನಿಮ್ಗೆ. ಇನ್ನೊಂದ್ಸಲ ನಾ ಏನು ಎಲ್ ಪಿ ಜಿ ಗ್ಯಾಸ್ ಐತೆ ನೋಡ್ರಿ ಅದನ್ನು ವಾಟರ್ ಒಳಗೆ ಹಾಕಿ ನಿಮಗೆ ತೋರಿಸ್ತೇನೆ ರೀ. ಸೊ ಇದನ್ನ ಎಲ್ಲ ಮನ್ಯಾಗೆ ಟ್ರೈ ಮಾಡೋಕೆ ಹೋಗ್ಬೇಕಂದ್ರೆ ಎಲ್ ಪಿ ಜಿ ಗ್ಯಾಸ್ ಎಲ್ಲ ಫುಲ್ ಡೇಂಜರಸ್ ಥಿಂಗ್ಸ್ ರೀ. ಆಮೇಲೆ ತನ್ ಗಂಟೆ ಯಾರು ಹೊಡೆದಿಲ್ಲ ನೋಡ್ರಿ, ಗಂಟೆ ಹೊಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ ದೋಸ್ತ. ಇನ್ನೊಂದ್ಸಲ ನಾ ನಿಮ್ಗೆ ನೀರೊಳಗೆ ಎಲ್ ಪಿ ಜಿ ಗ್ಯಾಸ್ ಹಾಕಿ ಅದರಿಂದ ಆಗೋ ದೊಡ್ಡ ರಿಯಾಕ್ಷನ್ ತೋರಿಸ್ತೇನೆ. ಅದಾಗಿಂದ ಇವತ್ತು ನಾವು ಮತ್ತೆ ಮಜಾ ಮಜಾ ಥರ ಆತೀವ್ರಿ, ಒಂದ ಕೋಕ್ ಒಳಗೆ ಹಾಕಿ ನಿಮ್ಗೆ ತೋರಿಸ್ತೀರಿ. ಆಮೇಲೆ ಇನ್ನೊಂದು ಲಾಸ್ಟ್ದು ಏನಿತ್ತು ನೋಡ್ರಿ, ನಿಮ್ಮ ಮೈಂಡ್ ಬ್ಲೋ ಆಗುವಂಥದ್ದು ಕೆಲಸ ಮಾಡೋರಿದ್ರಿ. ಏನಂತಂದ್ರೆ ನೀರೊಳಗೆ ಹಾಕಿದ್ ನೋಡಿರಿ, ಕೋಕ್ ಒಳಗೆ ಹಾಕಿದ್ ನೋಡ್ರಿ, ಎಳ್ನೀರೊಳಗೆ ಯಾವಾಗಾದ್ರೆ ಎಲ್ ಪಿ ಜಿ ಗ್ಯಾಸ್ ಹಾಕಿದ್ ನೋಡ್ಯಾರ ಏನು ದೋಸ್ತ, ಒಟ್ಟ ಇಲ್ಲ. ಒಟ್ಟ ವಿಡಿಯೋನ ಸ್ಕಿಪ್ ಗಿಪ್ ಕಾಣಕ್ಕೆ ಹೋಗ್ಬಿಡ್ರಿ, ಪ್ರತಿಯೊಂದು ಪಾರ್ಟ್ ಇಂಪಾರ್ಟೆಂಟ್ ಐತ್ರಿ. ಒಂದೊಂದು ಸಬ್ಸ್ಟೆನ್ಸ್ಗೆ ಹೆಂಗೆ ರಿಯಾಕ್ಟ್ ಆಗ್ತೈತೆ ಅಂಥೇಳಿ ನೀವು ನೋಡೋದೈತಿ ಇವತ್ತು. ಈಗ ನೋಡ್ಬೋದು ದೋಸ್ತ, ನಮ್ಮ ಕಡೆ ಐತ್ರಿ ಲಿಕ್ವಿಡ್ ಎಲ್ ಪಿ ಜಿ ಗ್ಯಾಸ್. ಗ್ಯಾಸ್ ಎಲ್ಲ ಏನಿಲ್ಲ ಇದ್ರೊಳಗೆ. ಸೊ ಆ್ಯಕ್ಚುಲಿ ಬರೀ ಲಿಕ್ವಿಡ್ ಅಷ್ಟೇ ಐತ್ರಿ, ನೋಡ್ಬೋದು ಲಿಕ್ವಿಡ್ ನೀರು ಟೈಪ್ ಏನೈತೆ ನೋಡ್ರಿ, ಇದು ಅಷ್ಟೇ ಐತ್ರಿ. ನಾನ್ ಪೋಲಾರ್ ಸಬ್ಸ್ಟೆನ್ಸ್, ಆಮೇಲೆ ನೀರೇನೈತೆ ನೋಡ್ರಿ, ಇದು ಪೋಲಾರ್ ಸಬ್ಸ್ಟೆನ್ಸ್. ನಾನ್ ಪೋಲಾರ್ ಸಬ್ಸ್ಟೆನ್ಸ್ ಏನಿರ್ತೈತೆ ನೋಡ್ರಿ, ಅದನ್ನ ನಾವು ಪೋಲಾರ್ ಸಬ್ಸ್ಟೆನ್ಸ್ ಒಳಗೆ ಹಾಕಿದ್ವು ಅಂತಂದ್ರೆ, ಸೊ ಅದ ಇದು ಮಿಕ್ಸ್ ಆಗಂಗಿಲ್ಲರಿ. ನಿಮ್ಗೆ ಈಗ ಒಂದು ಸ್ವಲ್ಪ ತೋರಿಸ್ತೇನೆ ನೋಡ್ರಿ. ಈಗ ಲಿಕ್ವಿಡ್ ಫಾರ್ಮ್ ಒಳಗಿರೋ ನಮ್ಮ ಎಲ್ ಪಿ ಜಿ ಗ್ಯಾಸ್ ಐತ್ರಿ, ಫುಲ್ ಕೋಲ್ಡ್ ಇರ್ತೈತ್ರಿ ಇದು. ಇದನ್ನ ಯಾರು ದಯಮಾಡಿ ಟ್ರೈ ಮಾಡೋಕೆ ಹೋಗ್ಬೇಡ್ರಿ, ಯಾಕಂತಂದ್ರೆ ಇದನ್ನೆಲ್ಲ ಭಾಳ ಕಾಶಿಯಸ್ಲಿ ಮಾಡ್ಬೇಕ್ರಿ. ನೋಡ್ಬೋದು ಲಿಕ್ವಿಡ್ ಲಿಕ್ವಿಡ ಕೆಳಗೈತ್ರಿ, ಆಮೇಲೆ ಇದೇನು ಎಲ್ ಪಿ ಜಿ ಗ್ಯಾಸ್ ಐತೆ ನೋಡ್ರಿ, ಇದೆಲ್ಲ ಇಲ್ಲಿ ಮ್ಯಾಲ ಆಮೇ ಆಗತೈತ್ರಿ. ಸೊ ಇಷ್ಟ ಇಷ್ಟು ಹಾಕಿದವ್ರಿ, ಇಷ್ಟು ಜಾಸ್ತಿ ನೀರು ಅದಾವ್ರಿ. ಹಿಡಿದಿರಲ್ಲ ದೋಸ್ತ, 3-2-1 ನೋಡ್ಬೋದು. ಸೊ ಒದ್ದಾಗಿ ಬಿಡ್ತೀರಿ, ಆಪರಿ ಹಾರ್ ಹೋಯ್ತ್ರಿ. ವಾಟರ್ ಬಾಟಲ್ ಸ್ಪೀಡ್ ಆಗಿ ರಾಕೆಟ್ ಟೈಪ್ ಪ್ರೆಷರ್ ಜನರೇಟ್ ಮಾಡಿ ಓಡಾಕ್ ನೋಡ್ದೈತ್ರಿ ಅದನ್ನ ಬಿಟ್ಟ. ಹಿಂಗಾಗಿ ಬರ್ ಅಂತೇಳಿ ರಾಕೆಟ್ ಟೈಪ್ ಮ್ಯಾಲ ಹಾರ್ ಬಿಡದೈತ್ರಿ. ಆಮೇಲೆ ನಾನ್ ಪೋಲಾರ್ ಸಬ್ಸ್ಟೆನ್ಸ್ ಏನಿರ್ತೈತೆ ನೋಡ್ರಿ, ಥ್ರಸ್ಟ್ ಸ್ಪೀಡ್ ಇಲ್ಲಿ ಕೆಳಗೆ ಬರಕ್ಕೆ ಟ್ರೈ ಮಾಡ್ದೈತ್ರಿ. ಸೊ ಇದೊಂದ ಕಾಸ್ ರೀ, ಇದು ಸೈಂಟಿಫಿಕ್ ರೀಸನ್. ಆಮೇಲೆ ಇನ್ನು ಇಷ್ಟೈತ್ರಿ, ಈಗ ನಾವು ಮೇನ್ ಪಾರ್ಟಿಗೆ ಬರ್ತೇವ್ರಿ. ಸೊ ಆ್ಯಕ್ಚುಲಿ ಈಗ ಕೋಲ್ಡ್ ಡ್ರಿಂಕ್ಸ್ ಅನ್ರಿ, ಪೆಪ್ಸಿ, ಥಮ್ಸಪ್, ಕೋಕ, ಸ್ಪ್ರೈಟ, ಮೆರಿಂಡಾ ಇವೆಲ್ಲ ಏನು ಅದಾವೆ ನೋಡ್ರಿ. ಆ್ಯಕ್ಚುಲಿ ಇದ್ರೊಳಗೆ ಏನು ಮಾಡಿರ್ತಾರೆ, CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಏನಿರ್ತೈತೆ ನೋಡ್ರಿ, ಅದನ್ನು ಹೈ ಪ್ರೆಷರ್ ಒಳಗೆ ನೀರೊಳಗೆ ಮಿಕ್ಸ್ ಮಾಡಿರ್ತಾರೆ. ಸೊ ಹೀಗಾಗಿ ಅದಕ್ಕೆ ಬಬಲ್ಸ್ ಇಡಕ್ಕೆ ಸ್ಟಾರ್ಟ್ ಆಗ್ತವೆ. ಒಮ್ಮಿಂದೊಮ್ಮೆ ಓಪನ್ ಮಾಡಿದ್ಮ್ಯಾಗ ಎಲ್ಲ ಬುರ್ ಅಂತಂದ ಬುರ್ಗೆ ಬಂದ ಮ್ಯಾಗೆಲ್ಲ ಹೇಳ್ತೈತೆ ನೋಡ್ರಿ. ಸೊ ಅದ ಟೈಪ್ ಅದ್ರೊಳಗು ಥ್ರಸ್ಟ್ ರಿಲೀಸ್ ಆಗ್ತೈತ್ರಿ, ಬಟ್ ಅಷ್ಟೊಂದು ಹೈ ಪ್ರೆಷರ್ ಇರೋಂಗಿಲ್ಲ, ಹಿಂಗಾಗಿ ಅದು ಹಾರಕ್ಕೆ ಸಾಧ್ಯಿಲ್ರಿ. ಉಲ್ಟಾ ನೀವು ಅದ್ರ ಬಾಟಲ್ ಓಪನ್ ಮಾಡಿದ್ರು ಅದು ಸ್ಪೀಡಾಗಿ ಹೊರಗೆ ಬರ್ದೈತ್ರಿ ಲಿಕ್ವಿಡ್ ಅಷ್ಟೇ, ಬಟ್ ಬಾಟಲ್ ಮ್ಯಾಗೆ ಹಾರಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸ್ವಲ್ಪ ಐತ್ರಿ ನಮ್ಮ ಕಡೆ, ಇದನ್ನೇನು ಮಾಡೋಣ್ರಿ ನಾವು, ಈಗ ನಮ್ಮ ಕಡೆ ಕೋಲ್ಡ್ ಡ್ರಿಂಕ್ಸ್ ಒಂದು ಐತ್ರಿ, ಕೋಲ್ಡ್ ಡ್ರಿಂಕ್ಸ್ ಒಳಗೆ ಇದನ್ನು ಹಾಕಿ ಟೆಸ್ಟ್ ಮಾಡೋಣ ದೋಸ್ತ. ಬರೀ ಬಡ ಬರ ನಮ್ಮ ಕಡೆ ಐತ್ರಿ ಕೋಲ್ಡ್ ಡ್ರಿಂಕ್ಸ್ 7-Up. ಆ್ಯಕ್ಚುಲಿ ಬರೀ ಕೋಕ್ ಅಂದ್ರೆ ಕೋಕ್ ಅಷ್ಟಲ್ಲ, ಯಾವ್ದು ಬೇಕಾದ ಕೋಲ್ಡ್ ಡ್ರಿಂಕ್ಸ್ ಇದ್ರೂ ವರ್ಕ್ ಆಗ್ತೈತ್ರಿ ಅದ. ಸೊ ಈ ಕಡೆ ಐತ್ರಿ ನಮ್ದು ಎಲ್ ಪಿ ಜಿ ಗ್ಯಾಸ, ಎಷ್ಟೊತ್ತು ಹೋಗತೈತಿ ಅಷ್ಟೊತ್ತೆಲ್ಲ ಇದು ಐಸ್ ಗಿಡದಂಗೆ ಆಗತೈತ್ರಿ, ಫುಲ್ ಕೋಲ್ಡ್ ಇರ್ತೈತ್ರಿ. ಈಗ ಇದನ್ನು ರಿಯಾಲಿಟಿ ಚೆಕ್ ಮಾಡೋ ಟೈಮ್ ದೋಸ್ತ. ಸೊ ಭಾಳ ಲೇಟ್ ಏನು ಮಾಡೋದು ಬ್ಯಾಟ್ರಿ, ಕೆಳಗೆ ಹಾಕಿ ನೋಡ್ತೇನೆ ನೋಡ್ರಿ ಇದನ್ನ. ಸೊ ನೋಡ್ಬೋದು ಕೋಲ್ಡ್ ಡ್ರಿಂಕ್ಸ್ ಐತ್ರಿ, ಕೆಳಗೆ ಹಾಕಿ ತೋರಿಸಿದ್ವಿ ರೀ. ಇದೇನು ಬಬಲ್ಸ್ ಕ್ರಿಯೇಟ್ ಆಗ್ತಾವ ನೋಡ್ರಿ, ಇದು ಆ್ಯಕ್ಚುಲಿ ಇದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸಿಂದ ಬಬಲ್ಸ್ ಕ್ರಿಯೇಟ್ ಆಗ್ತಾವ್ರಿ. ಇಷ್ಟೆಲ್ಲ ಫುಲ್ ಐತ್ರಿ ನಮ್ಮ ಕಡೆ, ಇಷ್ಟ ಎಲ್ ಪಿ ಜಿ ಗ್ಯಾಸ್ ಐತ್ರಿ. ಈಗ ಹಾಕೊಂಡ್ರಿ ನೋಡ್ಬೋದು ದೋಸ್ತ,
ಫುಲ್ ಕೋಲ್ಡ್ ಐತ್ರಿ. ಆಲ್ರೆಡಿ ಬಾಟಲ್ ಒಳಗೆ ಬಬಲ್ಸ್ ಇಳಾತಾವ್ರಿ, ಫುಲ್ ಹಾಕ್ಬಿಟ್ಟವ್ರೀಗ. ಈ ಬಾಟಲ್ ಇಲ್ಲೇ ಕೆಳಗಡೆ ಇಡೋಣ್ರಿ, ಬಬಲ್ಸ್ ಎಲ್ಲ ನೋಡ್ಬೋದು ಇಲ್ಲಿ ಹೆಂಗೆ ಬಬಲ್ಸ್ ಇಳಾತಾವ ಅಂತ ಹೇಳ್ರಿ ಬಾಟಲ್ ಒಳಗೆ. ಸೊ ಎಲ್ಲ ರೆಡಿ ಇದಾರಲ್ಲ, ಫುಲ್ ಎಕ್ಸೈಟೆಡ್ ಇದೀರಿ, ನೀವು ಎಕ್ಸೈಟೆಡ್ ಇದೀರಿ ಅಂತ ಅನ್ಕೋತೇವ್ರಿ. ಸೊ ಹಿಂಗೆ ಹುರುಪದಾಗ ಹುಂಬಸ್ದಾಗ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ್ರಿ. ಇಲ್ಲಿ ಮ್ಯಾಗೆಲ್ಲ ಫುಲ್ ಕೋಲ್ಡ್ ಆಗದ ನೋಡ್ರಿ. 3, 2, 1. ನಮ್ ಬಾಟಲ್ ಇಲ್ಲಿ ಬಂದ್ ಬಿದೈತ್ರಿ ದೋಸ್ತ. ಸೊ ಇದು ಎಲ್ಲ ಫುಲ್ ಬೈ ಮ್ಯಾಗೆಲ್ಲ ಜಿಗಿದು ಹೋಗ್ಬಿಡ್ತೀರಿ ಸ್ವಲ್ಪ. ಸೊ ನಾನ್ ಪೋಲಾರ್ ಸಬ್ಸ್ಟೆನ್ಸ್ ಪೋಲಾರ್ ಸಬ್ಸ್ಟೆನ್ಸ್ ಒಳಗೆ ಮಿಕ್ಸ್ ಆಗಂಗಿಲ್ಲ, ಅದೊಂದು ಕಾರಣದಿಂದ ಹಿಂಗ ಉಲ್ಟಾ ಪಲ್ಟಿ ಮಾಡಿದ್ವು ಅಂತಂದ್ರೆ ಬರ್ರ ನಂಗೆ ಹಾರಿ ಹೋಗ್ಬಿಡ್ತೈತ್ರಿ ದೋಸ್ತ. ಇದಂತೂ ಆಯ್ತು. ಸೊ ಇನ್ನೇನೈತೆ ನೋಡ್ರಿ, ಮೇನ್ ಪಾರ್ಟ್ ಬಂತು, ಎಕ್ಸೈಟ್ಮೆಂಟ್ ಆಫ್ ಫುಲ್ ಇರೋ ವಿಷಯ. ಸೊ ಇನ್ನ ನೀರೊಳಗೆ ನೋಡಿದ್ವಿ ರೀ, ಕೋಕೊಳಗೆ ನೋಡಿದ್ವಿ, ಇದ್ರ ರಿಯಾಕ್ಷನ್ ಹೆಂಗೆ ಇರ್ತೈತೆ ಅಂಥೇಳಿ. ಇನ್ನು ಲಾಸ್ಟಿಗೆ ಎಳ್ನೀರೊಳಗೆ ಟೆಸ್ಟ್ ಮಾಡೋ ಟೈಮ್ ಐತ್ರಿ. ಫುಲ್ ಹುರುಪದಾಗಿರತ್ತಂದ ನಮ್ಗೆ ಗೊತ್ತೈತೆ ರೀ, ನಾವು ಎಷ್ಟು ಹುರುಪದಾಗಿದ್ದು ಅಷ್ಟ ಹುರುಪ ನಿಮಗು ಚುಟ್ಟು ಚುಟ್ಟು ಅಂತಂದು ಹತ್ತೈತೆ ಅಂತ ನಮ್ಗೆ ಗೊತ್ತೈತ್ರಿ ದೋಸ್ತ. ಲೇಟ್ ಮಾಡೋದು ಬೇಡ, ಇನ್ನು ಪಟ ಪಟ ಎಳ್ನೀರು ತೊಗೊಂಡ್ರಿ. ಎಳ್ನೀರೊಳಗೆ ಇದೆ ನಮ್ಮ ಲಿಕ್ವಿಡ್ ಗ್ಯಾಸ್ ಹಾಕೊಂಡ್ರಿ, ಅದಕ್ಕೆ ರಿಯಾಕ್ಷನ್ ಕೊಡ್ದೈತೋ ಇಲ್ಲೋ ಅಂಥೇಳಿ ಟೆಸ್ಟ್ ಮಾಡೋ ಟೈಮ. ವರ್ಲ್ಡ್ ಒಳಗೆ ಇದೆ ಫಸ್ಟ್ ಟೈಮ್ ನಾವು ಟ್ರೈ ಮಾಡತ್ತವ್ರಿ. ಇನ್ನೂವರೆಗೂ ಎಲ್ಲರೂ ಪೆಪ್ಸಿಲ ಟ್ರೈ ಮಾಡಿರಿ, ನೀರೊಳಗೆ ಟ್ರೈ ಮಾಡಿರಿ, ಎಳ್ನೀರೊಳಗೆ ಯಾರು ಟ್ರೈ ಮಾಡಿಲ್ಲ ದೋಸ್ತ. ಟನ್ 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 ಗಂಟಿ ಹೊಡಿರಿ ಬಟ್ಟ ನಂಗೆ, ಇದನ್ನು ಟ್ರೈ ಮಾಡೋಣ ದೋಸ್ತ ಬರ್ರಿ. ನಮ್ಮ ಕಡೆ ಈಗ ಎಳ್ನೀರು ಫ್ರೆಶ್ ಐತ್ರಿ, ಎಳ್ನೀರು ಈಗ ಇಲ್ಲೇ ಆನ್ ಕ್ಯಾಮ್ರಾ ನಾವು ಎಳ್ನೀರು ಹೊಡ್ಯಾತೇವ್ರಿ. ನೋಡ್ಬೋದು ಎಳ್ನೀರು ಐತ್ರಿ, ಎಳ್ನೀರು ಒಂದು ಸ್ವಲ್ಪ ಕುಡಿದೇವ್ರಿ, ಟೇಸ್ಟ್ ಐತ್ರಿ. ಅಸಲಿ ಟೆಸ್ಟಿಂಗ್ ಮಾಡೋ ಟೈಮ್ ರೀ, ಎಲ್ ಪಿ ಜಿ ಗ್ಯಾಸ್ ಅಂತೂ ಫುಲ್ ರೆಡಿ ಐತ್ರಿ ಈಗ ನಮ್ಮ ಕಡೆ. ಇದನ್ನು ಮಿಕ್ಸ್ ಮಾಡೋಣ್ರಿ. ನೀರು ಕುದ್ಯಾತಾವ ರೀ, ಮ್ಯಾಗ ಬರೋದೈತ್ರಿ. ಇದ ಎಲ್ ಪಿ ಜಿ ಗ್ಯಾಸ್ ಇದ್ರೊಳಗೆ ಫುಲ್ ಹಾಕ್ಕೊಂಡ್ರಿ, ಯಾಕಂದ್ರೆ ಇದೊಂದು ಸ್ವಲ್ಪ ವೇಟೇಜ್ ಜಾಸ್ತಿ ಇರ್ತೈತ್ರಿ. ಸೊ ರೆಡಿ ಇದಿರಲ್ಲ ದೋಸ್ತ, ವರ್ಲ್ಡ್ ಒಳಗೆ ಫಸ್ಟ್ ಟೈಮ ಎಳ್ನೀರು ವರ್ಸಸ್ ಗ್ಯಾಸ್ ಮಾಡೋರಿದ್ದೇವೆ ರೀ. 3, 2, 1. ಎಳ್ನೀರಿಗೆ ಆ್ಯಕ್ಚುಲಿ ಮಿಕ್ಸ್ ಆಗಲಿಲ್ಲ ರೀ, ರಿಯಾಕ್ಷನ್ ಏನೂ ಕೊಡಲಿಲ್ಲ ರೀ. ಏನು ನಾರ್ಮಲ್ ಫ್ಲೋ ಐತೆ ನೋಡಿರಿ, ಸ್ವಲ್ಪ ಇದೆ ಗದ ಗದ ಕುದ್ಯಾತಿತ್ತು ಅಷ್ಟು ರೀ ಎಳ್ನೀರೊಳಗೆ. ಬಟ್ ಆ್ಯಕ್ಚುಲಿ ರಿಯಾಕ್ಷನ್ ಏನೂ ಆಗಲಿಲ್ಲ ಇದ್ರದ. ಇನ್ನೊಂದು ನಮ್ಮ ದೋಸ್ತ ಏನದ ನೋಡಿರಿ, ಇನ್ನೊಂದು ಎಳ್ನೀರು ಹೊಡ್ಯಾತನ್ರಿ. ಸೊ ಇನ್ನೊಂದು ಎಳ್ನೀರಿಗೆ ನಾವೀಗ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಹಾಕಿ ನೋಡೋಣ್ರಿ, ಏನು ರಿಯಾಕ್ಷನ್ ಬರ್ದೈತೋ ಇಲ್ಲ ಅಂಥೇಳಿ. ಈಗೇನು ಮಾಡ್ತೇವ್ರಿ, ಹಾಫ್ ಖಾಲಿ ಮಾಡ್ತೇವ್ರಿ ಇದನ್ನ. ಸೊ ಹಾಫ್ ಖಾಲಿ ಮಾಡಿ ಇದ್ರೊಳಗೆ ಏನು ಮಾಡ್ತೇವ್ರಿ, ಹಾಫ್ ಒಂದು ಸ್ವಲ್ಪ ನೀರು ಹಾಕ್ತೇವೆ, ಆಮೇಲೆ ಇದ್ರೊಳಗೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಹಾಕ್ತೇವ್ರಿ, ನೋಡ್ತೇವ್ರಿ ಏನಾಗ್ತೈತೆ ಅಂಥೇಳಿ. ನೋಡ್ರಿ ನಮ್ಮ ಕಡೆ ಇನ್ನೊಂದು ಎಳ್ನೀರು ರೆಡಿ ಐತ್ರಿ, ಇದ್ರೊಳಗೆ ನೀರು ಒಂದು ಸ್ವಲ್ಪ ಕಡಿಮೆ ಅದಾವ್ರಿ. ಇದನ್ನೊಂದು ಸ್ವಲ್ಪ ಕುಡಿತೇನ್ರಿ, ಆಮೇಲೆ ಇದ್ರೊಳಗೆ ಹಾಫ್ ಎಳ್ನೀರು ಹಾಫ್ ನೀರು ಆಮೇಲೆ ಇದಕ್ಕೆ ಮಿಕ್ಸ್ ಮಾಡೋಣ. ಅದರಿಂದ ಏನಾದರೂ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಆಗ್ತೈತೇನೆ ಅಂಥೇಳಿ ನೋಡೋಣ್ರಿ. 3-in-1 ಇವತ್ತು ಮಾಡಿ ನೋಡೋಣ್ರಿ ಕಂಬೈನ. ಈಗ ಎಳ್ನೀರು ಅರ್ಧ ಕುಡ್ದೇನ್ರಿ, ಇನ್ನೇನು ಮಾಡೋಣ, ನೀರು ಹಾಕ್ಕೊಂಡ್ರಿ ಇದ್ರಾಗ. ಇನ್ನು ಕಬೂಮ್ ಮಾಡೋ ಟೈಮ್ ಐತೆ. ಸೊ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ರೀ. ನೋಡ್ಬೋದು ಫುಲ್ ಆವಾಜ್ ಬರತೈತ್ರಿ, ಕುದ್ಯಾತೈತ್ರಿ, ಕುದ್ ಮ್ಯಾಗ ಬರತೈತ್ರಿ. 3, 2. ರಿಯಾಕ್ಷನ್ ಏನು ಕೊಡ್ಲಿಲ್ರಿ. ಸೊ ನೋಡ್ಬೋದು ಪಲ್ಟಿ ಮಾಡಿದ್ರು ರಿಯಾಕ್ಷನ್ ಏನೂ ಕೊಡ್ಲಿಲ್ರಿ. ಆಕ್ಚುಲಿ ನೀರ ಎಳ್ನೀರ ಆಮೇಲೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಹಾಕಿದ್ಮ್ಯಾಗ ಅದಕ್ಕೂ ಏನೂ ರಿಯಾಕ್ಷನ್ ಬರಲಿಲ್ಲ ರೀ. ಎಳ್ನೀರು ಭಾಳ ಆದ್ರೆ ಒಂದು 30% ಇರಬೇಕು ರೀ. ಆಮೇಲೆ ನಾವು ಇದ್ರೊಳಗೆ ನೀರು ಒಂದು 40-50% ಹಾಕಿದ್ವು ರೀ. ಆಮೇಲೆ ಬಾಕಿದೆಲ್ಲ ಏನು ರೆಸ್ಟ್ ಇರ್ತೈತೆ ನೋಡಿರಿ, ಅದನ್ನೆಲ್ಲ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಹಾಕಿದ್ದು. ಬಟ್ ಅದಕ್ಕೂ ಏನೂ ರಿಯಾಕ್ಷನ್ ಬರಲಿಲ್ಲ ರೀ. ಇನ್ನು ಫೈನಲ್ಗೆ ಇದನ್ನೆಲ್ಲ ಖಾಲಿ ಮಾಡೋಣ ರೀ, ಬರೀ ನೀರು ಹಾಕಿ ಇದ್ರೊಳಗೆ ಗ್ಯಾಸ್ ಹಾಕಿ ನೋಡೋಣ ರೀ ಏನು ರಿಯಾಕ್ಷನ್ ಬರ್ತೈತೆ ಅಂತೇಳಿ. ವೇಟೇಜ್ ಜಾಸ್ತಿ ಐತ್ರಿ, ಇದ್ರ ಸಲುವಾಗಿ ಪ್ರೆಷರ್ ಒಂದು ಸ್ವಲ್ಪ ಕ್ರಿಯೇಟ್ ಆಗಲಿ ಅಂಥೇಳಿ ಸ್ವಲ್ಪ ಒಂದು 10% ಆದರೆ ಇದು ಫಿಲ್ ಆಗುವಷ್ಟು ಹಾಕೊಂಡ್ರಿ ಅದಕ್ಕೆ. ಈಗ ಎಳ್ನೀರೊಳಗೆ ನೀರು ಹಾಕೇವ್ರಿ, ಅದಕ್ಕೆ ಈಗ ಗ್ಯಾಸ್ ಹಾಕತ್ತೇವ್ರಿ.
ಗುಳು 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 ಅಂತ ಹೇಳಿ ತುಂಬಾತೈತ್ರಿ. ಈಗ ನೋಡ್ಬೋದು ಫುಲ್ ತುಂಬಿತ್ರಿ. ಸೊ ರೆಡಿ ಇದ್ರಲ್ಲ ದೋಸ್ತ, 3 2. ಯಾಕೋ ರಿಯಾಕ್ಷನ್ ಕೊಡವಲ್ತ್ರಿ ಇದ. ಸೊ ಎಳ್ನೀರೊಳಗ ನೀರ್ ಮಿಕ್ಸ್ ಮಾಡಿ ಅದ್ರೊಳಗ ಮತ್ತೆ ನಾವ ಲಿಕ್ವಿಡ್ ಪೆಟ್ರೋಲ್ ಗ್ಯಾಸ್ ಅಂದ್ರೆ ಎಲ್ ಪಿ ಜಿ ಹಾಕಿದ್ರು ಏನು ರಿಯಾಕ್ಷನ್ ಬರ್ಲಿಲ್ರಿ. ಅದಕ್ಕೆ ಏನಂತ ಹೇಳಿ ಪರ್ಫೆಕ್ಟ್ ಆಗಿ ಸೈಂಟಿಫಿಕ್ ರೀಸನ್ ನಮಗೂ ಗೊತ್ತಿಲ್ರಿ. ಆಮೇಲೆ ಇದನ್ನೊಂದು ಸ್ವಲ್ಪ ನಾವು ಇನ್ನು ಗೂಗಲ್ ಮಾಡಿ ನೋಡಬೇಕು. ಆಮೇಲೆ ಈಗ ಲಾಸ್ಟಿಗೆ ಫಾಲ್ಟ್ ಏನಾಗೈತೆ ಅಂತ ಹೇಳಿ ನೋಡೋಕ್ಕಿಂತ ಮುಂಚೆ ಸಣ್ಣ ಬಾಟಲ್ ಒಂದು ಐತ್ರಿ, ಇದ್ರೊಳಗೆ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ನಮ್ಮ ಕಡೆ ಎಲ್ ಪಿ ಜಿ ಐತ್ರಿ, ಇದನ್ನು ಫೈನಲ್ ಟೆಸ್ಟ್ ಮಾಡಿ ನೋಡೋಣ ರೀ. ಈಗ ತ್ರೀ ಟೂ ಒನ್ ನೀರೊಳಗೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಹಾಕಿದರೆ ಏನಾಗ್ತೈತೆ ಅಂಥೇಳಿ, ಹೆಂಗೆ ರಿಯಾಕ್ಷನ್ ಕೊಡ್ತೈತೆ ಅಂಥೇಳಿ ನಾವು ನಿಮ್ಗೆ ತೋರಿಸೋದು. ಹೋಪ್ ಎಲ್ಲರಿಗೂ ವೀಡಿಯೋ ಇಷ್ಟ ಆಗೈತೆ ಅನ್ಕೋತೀನಿ ದೋಸ್ತ. ಸೊ ಇಷ್ಟ ಆದಲ್ಲಿ ಏನು ನಿಮ್ಗೆ ಬರ್ತೈತ್ರಿ, ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಒಟ್ಟು ಮರ್ಯಾಕೆ ಹೋಗ್ರಿ ಯಾರು ಹೊಸದಾಗಿದ್ರಿ ದೋಸ್ತ. ಆಮೇಲೆ ನಿಮ್ಮ ದೋಸ್ತರಿಗೆ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂಥೇಳಿ ವೀಡಿಯೋ, ಅವ್ರಿಗೆಲ್ಲ ಕಳಿಸ್ರಿ. ಮತ್ತು ಮಜಾ ಇಂಥವು ಕ್ರಿಯೇಟಿವ್ ವ್ಲಾಗ್ಸ್ ಎಲ್ಲ ನಿಮ್ಮ ಸಲುವಾಗಿ ತರ್ತಿರ್ತೀವಿ. ಆಮೇಲೆ ಇನ್ನು ನೆಕ್ಸ್ಟ್ ಬರೋ ವ್ಲಾಗ್ಸ್ ಒಳಗೆಲ್ಲ ಸ್ವಲ್ಪ ಚಾಲೆಂಜ್ ವ್ಲಾಗ್ ಎಲ್ಲ ತರೋದಿವ್ ರೀ, ಸೋಷಲ್ ಚಾಲೆಂಜ್ ವ್ಲಾಗ್ಸ್ ಎಲ್ಲ ತರೋದಿವ್ ರೀ. ಹಿಂಗೆ ಎಲ್ಲರೂ ಹುರುಪ್ ಕೊಡ್ಕೊತೀರಂತ ಹೇಳ್ಕೊತೀವಿ. ಇಲ್ಲ ಏನು ಮಾಡೋಣ್ರಿ, ಟಾಟಾ. ಎಳ್ನೀರು ಕೊಡ್ರಿ, ಮಜಾ ಮಾಡ್ರಿ, ಮತ್ತೆ ಬರ್ತೀವಿ.